ಎಂಪಿನಿ ಸಿಯಾತ್ಮೆ ಸ್ವಾಗತ. ನಾನು ಅಪೂರ್ವ. ಗಣೇಶಿ ಸೌಹಾರ್ದ ಬ್ಯಾಂಕ್ನ 7ನೇ ವರ್ಷದ ವಾರ್ಷಿಕ ಮಹಾಸಭೆಯನ್ನು ಜ್ಯೋತಿ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ. ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನ ಐತಿಹಾಸಿಕ ಮುದಗಲ್ ಪಟ್ಟಣದ ನಗರೇಶ್ವರ ದೇಗುಲದಲ್ಲಿ ಮಂಗಳವಾರ ಗಣೇಶಿ ಸೌಹಾರ್ದ ಬ್ಯಾಂಕ್ನ ವತಿಯಿಂದ ಆಯೋಜಿಸಲಾಗಿದ್ದ 7ನೇ ವರ್ಷದ ವಾರ್ಷಿಕ ಮಹಾಸಭೆಯನ್ನು ಜ್ಯೋತಿ ಬೆಳಗಿಸಿ ಚಾಲನೆ ನೀಡಿದರು. ಆಧುನಿಕ ಭರಾಟೆಯಲ್ಲಿ ನಾಮುಂದು ತಾಮುಂದು ಎಂದು ಸಹಕಾರಿ ಬ್ಯಾಂಕುಗಳು ಗ್ರಾಹಕರಿಗೆ ಸಾಲದ ರೂಪದಲ್ಲಿ ವ್ಯಾಪಾರ ವಹಿವಾಟುಗಳಿಗೆ ಅನುಕೂಲವಿದ್ದು ಸಾರ್ವಜನಿಕರು ಕೂಡ ಸಹಕಾರಿ ಬ್ಯಾಂಕ್ಗಳಿಗೆ ಸಹಕಾರ ನೀಡಬೇಕು ಎಂದು ತಿಮ್ಮಾಪುರ ಕಲ್ಯಾಣಶ್ರಮದ ಮಹಾಂತ ಸ್ವಾಮೀಜಿ ಸಾಲಿಮಠ ಅಭಿಪ್ರಾಯಪಟ್ಟರು. ಗಣೇಶಿ ಸೌಹಾರ್ದ ಬ್ಯಾಂಕ್ನ ಅಧ್ಯಕ್ಷ ವೀರೇಶ ಜಕ್ಕೇರಮೂಡು ವಾರ್ಷಿಕ ವರದಿ ಮಂಡಿಸಿದರು. 2020-21 ಸಾಲಿನಲ್ಲಿ 5,09,389 ಲಾಭಾಂಶವಾಗಿತ್ತು. ಗ್ರಾಹಕರಿಗೆ ಶೇಕಡ 10% ಡಿವಿಡೆಂಡ್ ನೀಡಲಾಗುವುದು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಮೇರೆಸೆ ಅಂತೆಕಿಲ್ಲೂರಿನ ಗುರುಬಸವ ಮಹಾಸ್ವಾಮಿಗಳು ದಿವ್ಯ ಸಾನ್ನಿಧ್ಯ ವಹಿಸಿದ್ರು. ಬ್ಯಾಂಕ್ನ ಆಡಳಿತ ಮಂಡಳಿ ಸರ್ವ ಸದಸ್ಯರು ಹಾಗೂ ವ್ಯವಸ್ಥಾಪಕರು ಹಾಜರಿದ್ರು. ಮಹಾಸ್ವಾಮಿ